ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುಸ್ ಕ್ರಿಯೇಷನ್ಸ್. ಇವತ್ತಿನ ದಿನ ನಾನು ನಿಮಗೆ ಸಿರಿಧಾನ್ಯದ 7ನೇ ರೆಸಿಪಿಯಲ್ಲಿ ಕೊರಲೆಯನ್ನು ಬಳಸಿ ನಾನು ಕಾಯಿ ಗಂಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಕೂಡ ಒಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬನ್ನಿ, ಹಾಗಾದರೆ ಮಾಡೋದು ಹೇಗೆ, ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಕೊರಲೆ ತೊಗೊಂಡಿದ್ದೀನಿ. ಕೊರಲೆ ಬದಲಾಗಿ ನೀವು ಬೇರೆ ಧಾನ್ಯಗಳನ್ನು ಕೂಡ ಬಳಸ್ಬೋದು. ಒಂದು ಸಣ್ಣ ಕಪ್ನಷ್ಟು ಕೊರಲೆನ 5-6 ಗಂಟೆಗಳ ಕಾಲ ನೆನೆ ಇರ್ತೀನಿ. ಕ್ಲೀನಾಗಿ ಒಂದು 2-3 ಸಾರಿ ತೊಳೆದು ಬಿಟ್ಟು ಇದನ್ನ ನಾವು ಅವಶ್ಯವಾಗಿ 5-6 ಗಂಟೆಗಳ ಕಾಲ ನಾವು ನೆನೆ ಇಡಬೇಕಾಗತ್ತೆ. ನೋಡಿ, ಈಗ ನಾನು 3-4 ಸಾರಿ ತೊಳೆದು ಬಿಟ್ಟು ಇದನ್ನ ನೆನೆ ಇಟ್ಟಿದ್ದೀನಿ. ಆ ನಂತರ ಕಂಪ್ಲೀಟಾಗಿ ನೆನೆದ ಮೇಲೆ ಇದನ್ನು ನಾನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಕುಕ್ಕರ್ನಲ್ಲಿ ನಾನು 4 ಕಪ್ನಷ್ಟು ನೀರು ಹಾಕಿದ್ದೀನಿ. 4 ಕಪ್ ನೀರಿಗೆ 1 ಕಪ್ನಷ್ಟು ನೆನೆಸಿಟ್ಕೊಂಡಿರೋ ಕೊರಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ನಾವಿದನ್ನ ಒಂದು 3-4 ಸಿಟಿ ಕೂಗಿಸ್ಕೋಬೇಕಾಗತ್ತೆ. ಆ ನಂತರ ಇದಕ್ಕೊಂದು ಕಾಯಿ ಗಂಜಿ ಮಾಡ್ಕೊಳ್ಳೋದಕ್ಕೆ ನಾವು ಕಾಯಿನ ತೊಗೋಬೇಕು. ಹಸಿ ಕಾಯಿ ತುರಿ ಅಥವಾ ಹೋಳುಗಳನ್ನು ತೊಗೋಬೇಕು. 1 ಚಮಚದಷ್ಟು ಜೀರಿಗೆ, 1/2 ಚಮಚದಷ್ಟು ಮೆಣಸನ್ನು ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕಿ ಇದನ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದು ಕೂಡ ವಿಜಿಲ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವಿದನ್ನ ತೆಗೆದು ನೋಡಿದಾಗ ಈ ರೀತಿಯಾಗಿದೆ. ಚೆನ್ನಾಗಿ ಇದನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಕಾಯಿ ಏನು ರುಬ್ಕೊಂಡಿರ್ತೀವಲ್ಲ ಅದನ್ನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ. ಒಂದು ಸ್ವಲ್ಪ ಮೆತ್ತಗೆನೇ ಬೇಯಿಸ್ಕೋಬೇಕಾಗತ್ತೆ. ರುಬ್ಬಿರುವಂತಹ ಒಂದು ಮಿಶ್ರಣ ಇದೆಯಲ್ಲ, ಇದಕ್ಕೆ ಸೇರಿಸ್ಕೊಂಡು ಇದಕ್ಕೆ 1 ಕಪ್ನಷ್ಟು ನೀರು ಹಾಕ್ಕೊಳ್ತೀನಿ. ಆ ಜಾರ್ಗೆನೆ ಹಾಕ್ಕೊಂಡು ಅದನ್ನ ಜಾರ್ ತೊಳೆದಿರೋ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. 1 ಕಪ್ನಷ್ಟು ತೊಗೊಂಡಿದ್ದೀನಿ. ನಿಮಗೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕಂತಂದರೆ ನೀವು ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು. ಆಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಜೀರಿಗೆ ಮೆಣಸು ಹಾಕಿರೋದ್ರಿಂದ ಒಂದು ಸ್ವಲ್ಪ ನಮಗೆ ಖಾರದ ರುಚಿ ಗೊತ್ತಾಗತ್ತೆ. ಸೊ ಇದಕ್ಕೆ ನೀವು ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಮೆಣಸು ಕೂಡ ಜಾಸ್ತಿನ ಸೇರಿಸ್ಕೋಬೋದು, ಇನ್ನೂ ಸ್ವಲ್ಪ ಖಾರವಾಗಿ ಬೇಕಿದ್ದರೆ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. 1-2 ಚಮಚದಷ್ಟು ಎಣ್ಣೆನ ಹಾಕಿ 1/2 ಚಮಚದಷ್ಟು ಜೀರಿಗೆ, 1/2 ಚಮಚದಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿತಿದ್ದಂಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ 1 ಅಥವಾ 2 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು. ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆ ನಂತರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಕುದಿತಾ ಇರೋ ಕಾಯಿ ಗಂಜಿಗೆ ಇದನ್ನ ಸೇರಿಸ್ಕೊಳ್ಳೋಣ. ನೋಡೋದ್ರಲ್ಲ ಎಷ್ಟು ಸುಲಭವಾಗಿ ಈ ಕೊರಲೆ ಕಾಯಿ ಗಂಜಿ ಮಾಡ್ಕೋಬೋದು ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಹೆಲ್ದಿಯಾಗಿರುವಂತಹ ರೆಸಿಪಿ, ಹೆಚ್ಚು ಖಾರವಿಲ್ಲದ ಒಂದು ಸರಳವಾಗಿ ಮಾಡಿರುವಂತಹ ಒಂದು ಸಾತ್ವಿಕ ಆಹಾರ ಅಂತಲೇ ಹೇಳ್ಬೋದು. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಡ್ತಾ ಇದ್ದೀನಿ. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡೋದ್ರಲ್ಲ ವೀಕ್ಷಕರೇ, ನಾನು 7 ದಿನ ನಾನು ನಿಮಗೆ ಈ ಸಿರಿಧಾನ್ಯಗಳ ರೆಸಿಪಿಗಳನ್ನು ತೋರಿಸಿದ್ದೀನಿ. ಇವೆಲ್ಲ ರೆಸಿಪಿಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಹಾಕ್ತೀನಿ, ನೀವು ಅಲ್ಲಿ ಚೆಕ್ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ್ದೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.